ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಬಿದರೆಹಳ್ಳ ಕಾವಲ್ನಲ್ಲಿ ಸುಮಾರು 620 ಎಕರೆ ಜಾಗದಲ್ಲಿ ರಕ್ಷಣಾ ಯುದ್ಧ ಹೆಲಿಕಾಪ್ಟರ್ಗಳ ತಯಾರಿಕಾ ಘಟಕ ನಿರ್ಮಾಣವಾಗುತ್ತಿದ್ದು, ಇಲ್ಲಿಗೆ ಸುಮಾರು 5 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭೂಮಿ ಪೂಜೆ ನೆರವೇರಿತ್ತು. 2022ರ ಜುಲೈ ವೇಳೆಗೆ ಇಲ್ಲಿಂದ ಮೊದಲ ಹೆಲಿಕಾಪ್ಟರ್ ಹಾರಾಡುವಂತಹ ಸಂದೇಶ ಅಧಿಕಾರಿಗಳಿಂದ ಸಿಕ್ಕಿದೆ. ಈ ನಡುವೆ ಸ್ಥಳೀಯರಿಗೆ ಈ ಅವಕಾಶವನ್ನು ನೀಡಬೇಕು, ಉದ್ಯೋಗವನ್ನು ಸೃಷ್ಟಿಸಬೇಕು ಎಂದು ಕಾಂಗ್ರೆಸ್ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಒತ್ತಾಯವನ್ನು ಮಾಡಿದ್ದಾರೆ. ಎಚ್ಎಲ್ ಘಟಕ ವೀಕ್ಷಿಸಿದ ಅವರು, ಅಧಿಕಾರಿಗಳ ಮಾಹಿತಿಯಂತೆ ಜುಲೈಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಗಮಿಸಿ ಘಟಕವನ್ನು ಉದ್ಘಾಟಿಸಿ ಅಲ್ಲಿಂದ ಹೆಲಿಕಾಪ್ಟರ್ಗಳ ಹಾರಾಟ ಮಾಡಬಹುದು ಮತ್ತು ಸ್ಥಳೀಯವಾಗಿ ಉದ್ಯೋಗವನ್ನು ನೀಡುವ ಭರವಸೆ ಇರುವುದರಿಂದ ನಿರುದ್ಯೋಗಿಗಳು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ತಮ್ಮ ದಾಖಲಾತಿಗಳನ್ನು ಹಾಗೂ ನೋಂದಾವಣಿಯನ್ನು ಮಾಡಿಕೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದರು. ಏಕೆಂದರೆ ಎಚ್ಎಲ್ ಯೂನಿಟ್ಗಳು ಬೇರೆ ಬೇರೆ ಇದ್ದಾವಲ್ಲ, ಅಲ್ಲಿಂದ ಸ್ಥಳೀಯರು ಯಾರಿದ್ದಾರೆ, ಕನ್ನಡದವರು ಯಾರಿದ್ದಾರೆ, ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಆಪ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿಗೆ ಬಂದು ಕೆಲಸ ಮಾಡೋದಕ್ಕೆ ಅವರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಅನ್ನುವಂಥದ್ದು. ಇನ್ನೂವರೆಗೆ ರೆಕ್ರೂಟ್ಮೆಂಟ್ ಮಾಡಿಲ್ಲ, 2000 ಜನ ಇಲ್ಲಿ ಕೆಲಸ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಅಂತ ಹೇಳ್ತಾರೆ. ಇನ್ನೂ ರೆಕ್ರೂಟ್ಮೆಂಟ್ ಮಾಡಲಿಲ್ಲ, ಮಾಡುವಾಗ ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ನಮ್ಮ ಎಂಪ್ಲಾಯ್ಮೆಂಟು ಎಕ್ಸ್ಚೇಂಜ್ ಇದೆ ಸರ್ಕಾರದಲ್ಲಿ, ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜು ಪ್ರತಿ ಜಿಲ್ಲೆಯಲ್ಲಿ ತಮ್ಗೆ ಗೊತ್ತಿದ್ದಂಗಿದೆ, ಉದ್ಯೋಗ ವಿನಿಮಯ ಕೇಂದ್ರ. ಅಲ್ಲಿ ನಾನು ನಮ್ಮ ಯುವಕರಿಗೆ ಕರೆ ಕೊಡೋದೇನು ಅಂತ ಹೇಳಿದರೆ, ಅಲ್ಲಿ ನೀವು ರಿಜಿಸ್ಟರ್ ಮಾಡಿ, ತಪ್ಪದೇ ರಿಜಿಸ್ಟರ್ ಮಾಡಿಕೊಳ್ಳಿ, ತುಮಕೂರು ಜಿಲ್ಲೆಯಲ್ಲಿ ನಿಮಗೆ ಆದ್ಯತೆ ಕೊಡ್ತಾರೆ, ಅಲ್ಲಿಂದ ಲಿಸ್ಟ್ ತೊಗೊಳ್ತಾರೆ. ಅವ್ರು ಹೇಳಿದ ಪದ್ಧತಿ ಏನು ಅಂತ ಹೇಳಿದರೆ, ಆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿಂದ ನಾವು ರೆಕ್ರೂಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಲಿಸ್ಟ್ ತೊಗೊಳ್ತೀವಿ, ಅದರಲ್ಲಿ ಯಾರು ಅರ್ಹರಿದ್ದಾರೆ ಅವರಿಗೆ ನಾವು ಪ್ರಯಾರಿಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ತುಮಕೂರು ಜಿಲ್ಲೆಯ ಯುವಕರಿಗೆ ITI ಡಿಪ್ಲೊಮಾ ಡಿಗ್ರಿ ಇದನ್ನು ಮಾಡಿದಂಥವರಿಗೆ ತಕ್ಷಣ ತಾವು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿ ಅಂತೇಳಿ ನಾನು ಕೆಪ್ಯಾಸಿಟಿ ಹೆಲಿಕಾಪ್ಟರ್ನ ಡಿಫೆನ್ಸ್ ಹೆಲಿಕಾಪ್ಟರ್ ಡಿಫೆನ್ಸಿಗೆ ಯೂಸ್ ಮಾಡೋದಕ್ಕೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಂತರ ಹೆಲಿಕಾಪ್ಟರ್ ಅದು ದೊಡ್ಡದು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು 4th ಸ್ಟೇಜ್ಗೆ ಬರುತ್ತೆ. ಅದನ್ನೆಲ್ಲ ನಮಗೆ ವಿವರಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮಗೇನು ನಾವು ಮಾಹಿತಿಗಳನ್ನು ತೊಗೊಂಡಿದ್ದೇವೆ, ಇಲ್ಲಿ ಇನ್ನೂ ಜಮೀನಿನ ಅಗತ್ಯ ಇದೆ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಇನ್ನೂ 500 ಎಕರೆ ಬೇಕು ನಮಗೆ, ಒಂದು ದೊಡ್ಡ ರನ್ವೇ ಮಾಡಬೇಕು, ಕ್ರಮೇಣ ಇದನ್ನು ನಾವು ಫಿಕ್ಸ್ಡ್ ವಿಂಗ್ ಅಂದರೆ ಏರ್ಕ್ರಾಫ್ಟನ್ನು ಕೂಡ ಇಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಸರ್ವಿಸ್ ಮಾಡೋದಕ್ಕೆ ನಾವು ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು 3ನೇ ಹಂತ 4ನೇ ಹಂತ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಪ್ರಾರಂಭ ಮಾಡ್ತಾರೆ. ನಾವು ಅವರಿಗೇನು ಒತ್ತಾಯ ಮಾಡಿದ್ದೇವೆ ಅಂದರೆ, ನಮಗೆ ITI ಮಾಡಿರೋರು, ಡಿಪ್ಲೊಮಾ ಮಾಡಿರೋರು, ಟೆಕ್ನಿಕಲ್ ಆಗಿ ಈಗ ಇಂಜಿನಿಯರಿಂಗ್ ಮಾಡಿರೋರು, ನಮ್ಮ ಜಿಲ್ಲೆಯಲ್ಲಿ 5-6 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಅವರಿಗೆಲ್ಲ ಇಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ರೆಕ್ರೂಟ್ ಮಾಡುವಾಗ ನಮಗೆ ಪ್ರಯಾರಿಟಿ ಕೊಡಿ ನಮ್ಮ ಮಕ್ಕಳಿಗೆ ಅಂತೇಳಿ ನಾವು ಕೂಡ ಒತ್ತಾಯ ಮಾಡಿದ್ದೇವೆ. ಬಹುಶಃ ಅವರು ಕೇಂದ್ರದ ಕಚೇರಿಯಿಂದ ಅದನ್ನೆಲ್ಲ ರೆಗ್ಯುಲೇಟ್ ಮಾಡ್ತಾರೆ. ನಾವು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದಾದ ಮೇಲೆ ನಾವೆಲ್ಲ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಂದರೆ HAL ಹೆಡ್ ಕ್ವಾರ್ಟರ್ಸ್ನಲ್ಲಿ ಸಂಬಂಧಪಟ್ಟ ಚೀಫ್ ಯಾರಿದ್ದಾರೆ ಅವರಿಗೆ ನಾವು ಭೇಟಿ ಮಾಡಿ ಮತ್ತು ಒತ್ತಾಯವನ್ನು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಕುಣಿಗಲ್ ಶಾಸಕರಾದ ಡಾಕ್ಟರ್ ರಂಗನಾಥ್, ಪಾವಗಡ ಶಾಸಕ ವೆಂಕಟರಮಣಪ್ಪ, MLC ಕಾಂತರಾಜು, ಮಾಜಿ ಶಾಸಕರಾದ ಷಡಾಕ್ಷರಿ, ಶಫಿ ಅಹಮದ್, ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಲಿಡ್ಕರ್ ಮಾಜಿ ಅಧ್ಯಕ್ಷ ರಾಮಕೃಷ್ಣ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿದ್ದರಾಮಯ್ಯ, ತಾಲೂಕು ಮುಖಂಡರಾದ ಶ್ರೀನಿವಾಸ್ ವೀರಣಗೌಡ, ದಿನೇಶ್, ಶಿವಕುಮಾರ್, ಭರತ್ಗೌಡ, ಮಂಜುನಾಥ್, ನಾರಾಯಣ್, ಪುಟ್ಟಲಿಂಗಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು.